ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ಮಂಗಳೂರು ವತಿಯಿಂದ ಉಡುಪಿಯ ಕಿದೀರು ಹೋಟೆಲ್ನ ಶೇಷಶಯನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಅನುರಾಧ ಉದ್ಘಾಟಿಸಿದರು. ಇದರಿಂದ 7ನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಹೈನುಗಾರಿಕೆ, 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಹೈನುಗಾರಿಕೆಯಿಂದ ಸ್ವ ಉದ್ಯೋಗ ಎಂಬ ಎರಡು ವಿಷಯದಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಈ ಕುರಿತಾದಂತಹ ಒಂದು ವರದಿ ಇಲ್ಲಿದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಆಡಳಿತಾತ್ಮಕವಾಗಿ ಇಬ್ಬಾಗಗೊಂಡರೂ ಸಂಘಟನಾ ಹಾಗೂ ಸಹಕಾರದ ದೃಷ್ಟಿಯಿಂದ ಈಗಲೂ ಒಂದೇ ಎಂಬುದಕ್ಕೆ ಸಾಕ್ಷಿ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ಮಂಗಳೂರು ಅವಳಿ ಜಿಲ್ಲೆಯಲ್ಲಿ ಕ್ಷೀರಕ್ರಾಂತಿಯನ್ನೇ ಈ ಒಕ್ಕೂಟ ಮಾಡಿದೆ. ಅದೆಷ್ಟೋ ಕುಟುಂಬಗಳು ಈ ಒಕ್ಕೂಟದೊಂದಿಗೆ ಸೇರಿ ಹೈನುಗಾರಿಕೆಯನ್ನ ನಡೆಸಿ ತಮ್ಮ ಸಂಸಾರದ ರಥವನ್ನ ಸಾಗಿಸ್ತಾ ಇದೆ. ಆ ಎಲ್ಲಾ ಕುಟುಂಬಗಳಿಗೆ ಬೆನ್ನೆಲುಬಾಗಿ ನಿಂತಿರುವುದು ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ. ಇದೀಗ ಎಳೆಯ ವಯಸ್ಸಿನ ವಿದ್ಯಾರ್ಥಿಗಳಲ್ಲೂ ಹೈನುಗಾರಿಕೆಯ ಆಸಕ್ತಿಯ ಬಗ್ಗೆ ಹಾಗೂ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯನ್ನ ಆಯೋಜಿಸಿದೆ. ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಹೈನುಗಾರಿಕೆಯನ್ನ ನಡೆಸುವುದರಿಂದ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಆಗಮಿಸಿದ 700ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹೈನುಗಾರಿಕೆಯ ಬಗ್ಗೆ ತಮಗಿರುವ ಆಸಕ್ತಿ ಅಭಿರುಚಿಯ ಜೊತೆಗೆ ಎಳೆಯ ಮಕ್ಕಳ ತಲೆಯಲ್ಲಿ ಹೈನುಗಾರಿಕೆಯ ಬಗ್ಗೆ ಇರುವ ಕಲ್ಪನೆಯನ್ನ ಚಿತ್ರೀಕರಿಸುವ ಮೂಲಕ ತಮ್ಮ ಪ್ರತಿಭೆಯನ್ನ ವ್ಯಕ್ತಪಡಿಸಿದ್ರು. ಪ್ರಸ್ತುತ ಈ ಒಕ್ಕೂಟದ ಸಾರಥ್ಯವನ್ನ ವಹಿಸಿರುವುದು ಕೊಡಪೂರು ರವಿರಾಜ್ ಹೆಗಡೆ. ಕಿದಿಯೂರು ಹೋಟೆಲ್ನ ಶೇಷಶಯನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಅನುರಾಧ ಉದ್ಘಾಟಿಸಿದರು. 5ರಿಂದ 7ನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಹೈನುಗಾರಿಕೆ, 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಹೈನುಗಾರಿಕೆಯಿಂದ ಸ್ವ ಉದ್ಯೋಗ ಎಂಬ ಎರಡು ವಿಷಯದಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಪೇಚಾವರ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು, ತಾಯಿ ಹಾಲಿನ ಬಳಿಕ ಮನುಷ್ಯ ಮೊರೆ ಹೋಗುವುದು ಗೋವಿನ ಹಾಲಿಗೆ. ಹೈನುಗಾರಿಕೆಯಿಂದ ಇಡೀ ಕುಟುಂಬವನ್ನ ನಿಭಾಯಿಸಬಹುದು, ಜೊತೆಗೆ ಗೋವುಗಳನ್ನ ರಕ್ಷಿಸುವ ಮಹತ್ತರವಾದ ಜವಾಬ್ದಾರಿ ನಮ್ಮದಾಗಬೇಕಿದೆ. ಇಂತಹ ಚಿತ್ರಕಲಾ ಸ್ಪರ್ಧೆಯನ್ನ ಆಯೋಜಿಸುವ ಮೂಲಕ ಮಕ್ಕಳಲ್ಲಿ ಗೋವುಗಳ ಬಗ್ಗೆ ಆಸಕ್ತಿಯನ್ನ ಮೂಡಿಸಬೇಕು, ಇದೊಂದು ಉತ್ತಮ ಕಾರ್ಯ ಎಂದರು. ಹೀಗೆ ನಮ್ಮ ಸಂಸ್ಕೃತಿ ಗೋವುಗಳಿಗೆ, ಗೋವೃಷಭಗಳಿಗೆ ತಂದೆ ತಾಯಿಯಂದಿರ ಸ್ಥಾನವನ್ನು ನೀಡಿ ಗೌರವಿಸ್ತಾ ಇದೆ. ಆ ಜಾಗೃತಿ ನಮ್ಮೆಲ್ಲ ಮಕ್ಕಳಲ್ಲಿ ಮೂಡಬೇಕು ಅನ್ನೋ ದೃಷ್ಟಿಯಿಂದಾಗಿ ಈ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾಗಿದೆ. ಹಿಂದೆ ಎಲ್ಲ ಮನೆ ಮನೆಯಲ್ಲಿಯೂ ಕೂಡ ಗೋವುಗಳ ಸಾಕಣೆ ನಡೆಯುತ್ತಾ ಇತ್ತು. ಇವತ್ತು ಮನೆಯಲ್ಲಿ ಗೋವುಗಳ ಸಾಕಣೆ ಬಿಡಿ, ತಮ್ಮ ತಮ್ಮ ಮಕ್ಕಳನ್ನು ಸಾಕೋದೇ ಕಷ್ಟವಾಗಿ ಹೋಗಿ ಯಾವುದೋ ಬೇಬಿ ಸಿಟ್ಟಿಂಗ್ಗೋ ಇನ್ನೊಂದಕ್ಕೋ ಸೇರಿಸುವಂತಹ ಪ್ರಸಂಗ ಬಂದಿದೆ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ, ಕೇವಲ 1,000 ಲೀಟರ್ ಹಾಲು ಉತ್ಪಾದನೆ ಆಗುತ್ತಿದ್ದ ಪ್ರದೇಶದಲ್ಲಿ ಈಗ 3,000 ಲೀಟರ್ ಉತ್ಪಾದನೆ ಆಗ್ತಾ ಇದೆ. ಆದ್ದರಿಂದ ಈಗ ನಿಜವಾಗಿಯೂ ನಮ್ಮಲ್ಲಿ ಕ್ಷೀರಕ್ರಾಂತಿ ಉಂಟಾಗಿದೆ. ಚಿತ್ರಕಲಾ ಸ್ಪರ್ಧೆಯನ್ನ ಮಕ್ಕಳಿಗಾಗಿ ಆಯೋಜಿಸಿರುವುದರಿಂದ ಮಕ್ಕಳಲ್ಲಿ ಗ್ರಾಮೀಣ ಸೊಗಡಿನ ಬಗ್ಗೆ, ಪಶುಸಂಗೋಪನೆ ಬಗ್ಗೆ ಉತ್ತೇಜನ ಕೊಡುವುದು ಮತ್ತು ಜಾಗೃತಿ ಮೂಡುವ ಕಾರ್ಯವಾಗಿದೆ. ಹಾಲಿನಲ್ಲಿ ಎಲ್ಲ ರೀತಿಯ ವಿಟಮಿನ್ಗಳು ಇರುವುದರಿಂದ ಅದೊಂದು ಒಳ್ಳೆಯ ಆಹಾರವಾಗಿ
ಕೃಷ್ಣ ಹುಟ್ಟಿದ ನಾಡಿನಲ್ಲಿ ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದು ಶ್ಲಾಘನೀಯ ಎಂದರು. ಬಳಿಕ ನಡೆದ ಚಿತ್ರಕಲಾ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಪ್ರಮೋದ್ ಮಧ್ವರಾಜ್ ವಿಜೇತರಿಗೆ ಬಹುಮಾನವನ್ನು ವಿತರಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಇವತ್ತು ಗೋವುಗಳನ್ನು ಸಾಕಿ ಕುಟುಂಬವನ್ನು ಸಲಹುವ ಎಷ್ಟೋ ಮನೆಗಳು ನಮ್ಮ ಜಿಲ್ಲೆಯಲ್ಲಿವೆ. ಕೆಲವು ಮನೆಗಳಲ್ಲಿ ಹಾಲನ್ನ ಮಾರಾಟ ಮಾಡಿ ಬಂದ ಹಣದಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ದೊಡ್ಡ ದೊಡ್ಡ ಅಧಿಕಾರಿಗಳನ್ನಾಗಿ ಮಾಡಿದ್ದಾರೆ. ಇಂದು ಹೈನುಗಾರಿಕೆ ಬೆಳೆಯಬೇಕಾಗಿದೆ. ಅದು ಬೆಳೆಯಬೇಕಾದ ಪ್ರವೃತ್ತಿ ಮಕ್ಕಳಲ್ಲಿ ಬರಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಮಕ್ಕಳು ಹೈನುಗಾರಿಕೆ ಮುನ್ನಡೆಸುತ್ತಾರೆ ಎನ್ನುವ ಅನುಮಾನವಿದೆ. ಆದರೆ ಈ ಚಿತ್ರಕಲೆಯನ್ನ ಆಯೋಜಿಸಿರುವುದರಿಂದ ಮಕ್ಕಳಿಗೆ ಹೈನುಗಾರಿಕೆಯ ಮೇಲೆ ಆಸಕ್ತಿ ಮೂಡಿಸಲು ಉತ್ತಮ ಅವಕಾಶವಿದೆ. ಒಟ್ಟು 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳ ಜೊತೆಗೆ ಸಮಾಧಾನಕರ ಬಹುಮಾನ ವಿತರಣೆ ಮಾಡಲಾಯಿತು. ಇವತ್ತು ಮನೆಯಲ್ಲಿ ಗೋವುಗಳನ್ನು ಸಾಕಿ ಕುಟುಂಬವನ್ನು ನಡೆಸತಕ್ಕಂಥ ಅನೇಕ ಜನರು ನಮ್ಮ ಉಡುಪಿ ಜಿಲ್ಲೆಯಲ್ಲಿದ್ದಾರೆ. ವಿಶೇಷವಾಗಿ ತಾಯಂದಿರು ದನವನ್ನು ಸಾಕಿ ಪ್ರಾಯದ ವಿದ್ಯಾರ್ಥಿಗಳಲ್ಲಿ ಹೈನುಗಾರಿಕೆಯ ಬಗ್ಗೆ ಆಸಕ್ತಿ ಮೂಡಿಸುವಂತಹ ವಿನೂತನ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದಿಂದ ಆಯೋಜಿಸಿರುವುದು ಶ್ಲಾಘನೀಯ. ಇಂತಹ ಸ್ಫೂರ್ತಿದಾಯಕ ಕಾರ್ಯಕ್ರಮಗಳಿಂದ ಇನ್ನಾದರೂ ಹೈನುಗಾರಿಕೆಯ ಬಗ್ಗೆ, ಗೋವುಗಳ ಬಗ್ಗೆ ಯುವಜನರಲ್ಲಿ ಆಸಕ್ತಿ ಮೂಡಲಿ ಎಂಬುದೇ ನಮ್ಮ ಆಶಯ. ದಿವಾಕರ್ ಹಿರಡ್ಕ, ಸ್ಪಂದನ ನ್ಯೂಸ್, ಉಡುಪಿ.